ಮತ್ತು ಈ ಸಂಘಟನೆಯ ಪದಾಧಿಕಾರಿಗಳೇ, ವಿದ್ಯಾರ್ಥಿಗಳೇ ಹಾಗೂ ಇಲ್ಲಿ ನಡೆದಿರುವಂಥ ಇನ್ನಿತರೆ ನಾಗರಿಕರೇ, ಈಗಾಗಲೇ ಅವರು ಒಂದು ಹಾಡು ಹೇಳಿದರು, ಬಹಳ ಅರ್ಥಪೂರ್ಣವಾದಂಥ ಒಂದು ಹಾಡು. ನಾವೆಲ್ಲ ಚಿಕ್ಕವರಿದ್ದಾಗ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಹಳ್ಳಿಗಳಲ್ಲಿ ಹುಟ್ಟಿ ಬೆಳೆಯೋದೆ ಇರ್ತದೆ, ಆನಂತರ ಸಿಟಿಗೆ ಬಂದು ಆನಂತರ ಮುಂದೆ ಜೀವನ ಮಾಡ್ತಾರೆ. ಯಾರ್ಯಾರು ಹಳ್ಳಿಗಳಲ್ಲಿ ಹುಟ್ಟು ಬೆಳೆದಿರ್ತಾರೆ ಅವರೆಲ್ಲರಿಗೂ ಈ ಹಕ್ಕಿ ಪಕ್ಷಿಗಳು, ಹಸು ದನಕರುಗಳು, ಎಮ್ಮೆಗಳು ಅಥವಾ ಬೇರೆ ಬೇರೆ ಕಾಡು ಪ್ರಾಣಿಗಳು ಎಲ್ಲವೂ ಸಹ ಅವರ ಅನುಭವದಲ್ಲಿ ಇರ್ತವೆ. ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಹೆದ್ದಾರಿಗಳಲ್ಲಿ ಮತ್ತು ಕೆಲವು ಕಾಡು ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ನೀರು ತೊಟ್ಟಿಗಳನ್ನು, ಕಾಡು ಪ್ರದೇಶದಲ್ಲಿ ದೊಡ್ಡ ತೊಟ್ಟಿಗಳನ್ನು ಮತ್ತು ಈ ಜನಗಳು ಮರಗಳಂಥ ದಾರಿಗಳಲ್ಲಿ ನೀರು ನೀಡುವಂಥ ಒಂದು ವ್ಯವಸ್ಥೆ ಮಾಡ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಆ ಥರದ್ದು ನಾನು ಎಲ್ಲೂ ಕಾಣಲಿಲ್ಲ. ಆದರೂ ಈ ಒಂದು ಒಂದು ತಿಳುವಳಿಕೆ ಏನಿದೆ, ಬೇಸಿಗೆ ಬಂದಾಗ ಸಾರ್ವಜನಿಕರಿಗೆ ನೀರಿನ ಅಗತ್ಯ ಇದೆ ಅನ್ನಂತ ತಿಳ್ಕೊಂಡು ಅವರೇನಾದರೂ ಈಗ ನಮ್ಗೆ ಗೊತ್ತಿರೋ ಹಾಗೆ ನಮ್ಗೇನಾದ್ರು ನೀರು ಆಯ್ತಾ ದುಡ್ಡಿರೋರೆಲ್ಲ ಬಾಟ್ಲ ನಿಂತ್ಕೊಂಡು ಕುಡಿತೀವಿ, ಇಲ್ಲದೇ ಇರೋರೆಲ್ಲ ಹೋಟೆಲ್ಗಳಲ್ಲಿ ಅಥವಾ ಎಲ್ಲಿ ನೀರು ಸಿಗ್ತಾ ಹುಡುಕೊಂಡು ನೀರು ಕುಡಿತಾರೆ. ಆಗಲೇ ಅವ್ರು ಹೇಳಿದಾಗೆ ಯಾರನ್ನು ಕೇಳಬೇಕು, ಪ್ರಾಣಿಗಳು ಪಕ್ಷಿಗಳು ಅವಕ್ಕೆ ಕೇಳಬೇಕು ಅಂದ್ರೆ ಬಂದ್ರೂ ಭಯ, ಜೀವದ ಭಯ ಅವ್ರಿಗೆ. ಎಷ್ಟೋ ಸಂದರ್ಭದಲ್ಲಿ ಮನುಷ್ಯನ ಮುಂದೆ ಓಡ್ ಬಂದು ನಿಂತ್ಕೊಳ್ಳೋದನ್ನ ಯಾಕೆ ಅಂತ ಅರ್ಥ ಮಾಡ್ಕೊಂಡು ನೀರು ಕುಡಿದನ್ನ ನಾವು ಬೇರೆ ಬೇರೆ ದೃಶ್ಯ ಮಾಧ್ಯಮದಲ್ಲೆಲ್ಲ ನೋಡಿದ್ವಿ, ಮೀಡಿಯಾಗಳಲ್ಲೆಲ್ಲ ನೋಡ್ತಾ ಇರ್ತೀವಿ. ಹಾಗಾಗಿ ಇದೊಂದು ಒಳ್ಳೆ ಒಂದು ಮಾನವೀಯತೆ ಇರುವಂಥ ಒಂದು ಕೆಲಸನ ನಮ್ಮವರೆಲ್ಲ ಹಮ್ಮಿಕೊಂಡಿದ್ದೀರಿ. ಆ ಒಂದು ಪ್ರಯುಕ್ತ ಗಿಡಗಳಲ್ಲಿ ಈ ಒಂದು ಆಹಾರ ಪದಾರ್ಥ ಧಾನ್ಯಗಳು ಮತ್ತು ಸ್ವಲ್ಪ ನೀರನ್ನು ಇಟ್ಟರೆ ಕೆಲವು ಪಕ್ಷಿಗಳಾದರೂ ಅನುಕೂಲ ಆಗ್ತದೆ ಅನ್ನೋ ಒಂದು ಮನೋಭಾವನೆಯಿಂದ ಈ ಕೆಲಸವನ್ನು, ಅತ್ಯುತ್ತಮವಾದ ಒಂದು ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಮತ್ತು ನಿರ್ವಹಿಸಿದಂಥ ನಿಮ್ಮೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ. ಹಾಗೆ ಇಷ್ಟೇ ಅಲ್ಲ, ಎಷ್ಟೋ ಕಡೆ ನೀರಿನ ಸೆಲೆನೇ ಇಲ್ಲ, ಅಂಥ ಕಡೆ ಸ್ವಲ್ಪ ಈ ಒಂದು ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ದೂರದಲ್ಲಿ, ಈಗ ಉದಾಹರಣೆಗೆ ಇಲ್ಲಿ ಕೆರೆಗಳು ಬತ್ತ ಹೋಗಿರುವಂಥ ಕಡೆ ಅಂಥ ಕಡೆ ಏನಾದರೂ ಮಾಡಲಿಕ್ಕೆ ಅವಕಾಶ ಆಗ್ತದೆ ಸರ್ಕಾರದ ವತಿಯಿಂದ ಅನ್ನೋದನ್ನು ಒಂದು ಪ್ರಯತ್ನ ಮಾಡ್ಬೋದು ಅಂತ ಒಂದು ನನ್ನ ಅಭಿಪ್ರಾಯವನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿಗೆ ಕರೆಸಿದ್ರೆ, ಆ ಒಂದು ಒಳ್ಳೆ ವಿಚಾರಗಳನ್ನು ಮಾತಾಡಿದರೆ, ಹಾಡಿನ ಮುಖಾಂತರವನ್ನು ವ್ಯಕ್ತಪಡಿಸಿದರೆ, ಹಾಗಾಗಿ ಮತ್ತೆ ನಿಮ್ಮೆಲ್ಲ ಸಣ್ಣ ಜೊತೆಗೆ ನಾನು ಒಂದು ಅರ್ಧ ಗಂಟೆ ತಡಾಗೂ ಬಂದಿದ್ದೇನೆ, ಯಾಕೆಂದರೆ ನಂದೇ ಆದಂಥ ಕೆಲಸಗಳಂತ ತಡ ಆಗಿರ್ಬೋದು. ಆದರೂ ಭಾಳ ಸಂತೋಷ ಆಯಿತು, ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಮಾಡಿ ಯಾರೂ ಗತಿಯಿಲ್ಲ ಅವಕ್ಕೆ, ಮನುಷ್ಯರಾಗಿ ನಮಗೆ ಜ್ಞಾನ ಇದೆ ದೇವ್ರು ಕೊಟ್ಟಿರೋದು, ಆ ಮುಖಾಂತರ ನಾವು ಅವಕ್ಕೆ ಸಹಾಯ ಮಾಡಬೇಕು ಮಾಡಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ವಂದನೆಗಳು ಸಲ್ಲಿಸಿ ನನ್ನ